ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು, ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಇಂದು ನಾವು ನವೆಂಬರ್ 19, 20 ಮತ್ತು 21 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಎರಡು ವಿಶ್ವ ಸುಂದರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಭಾರತದ ಮಾನುಷಿ ಛಿಲ್ಲರ್. ಮಾನುಷಿ ಛಿಲ್ಲರ್ ಅವರು ಭಾರತದ ಪರವಾಗಿ ವಿಶ್ವ ಸುಂದರಿಯಾಗಿ ಆಯ್ಕೆಯಾದವರಲ್ಲಿ 6ನೆಯವರು. ಭಾರತದ ಮಾಜಿ ವಿಶ್ವ ಸುಂದರಿಯರು ಯಾರೆಂದರೆ, 1966 ರಿಟಾ ಫರಿಯಾ, 1994 ಐಶ್ವರ್ಯ ರೈ, 1997 ಡಯಾನಾ ಹೆಡನ್, 1999 ಯುಕ್ತಾ ಮುಖಿ, 2000 ಪ್ರಿಯಾಂಕಾ ಚೋಪ್ರಾರವರು. ಜಾಗತಿಕ ಹವಾಮಾನದ ಮೇಲೆ ನಿಗಾವಹಿಸಲು ಮತ್ತು ಮುನ್ಸೂಚನೆ ಕುರಿತು ನಿಖರ ಮಾಹಿತಿ ಪಡೆಯಲು ನಾಸಾ ಉಡಾವಣೆ ಮಾಡಿದ ಅತ್ಯಾಧುನಿಕ ಉಪಗ್ರಹದ ಹೆಸರೇನು? ಉತ್ತರ, ಜಾಯಿಂಟ್ ಪೋಲಾರ್ ಸ್ಯಾಟಲೈಟ್ ಸಿಸ್ಟಮ್ GPSS-1. ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಲ್ಲಿ ಒಟ್ಟು ಎಷ್ಟು ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ? ಉತ್ತರ, 8. 2017 ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ. 2017 ಟಾಟಾ ಸಾಹಿತ್ಯೋತ್ಸವದಲ್ಲಿ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಗಿರೀಶ್ ಕಾರ್ನಾಡ್. 2017 ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ, ದಕ್ಷಿಣ ಆಫ್ರಿಕಾದ ಜೋಲಾನಿ ಟೆಟೆ. ಜೋಲಾನಿರವರು ಅವರದೇ ದೇಶದವರಾದ ಸಿಬೋನಿಸೋ ಗೋನ್ಯಾರವರನ್ನು 11 ಸೆಕೆಂಡ್ಗಳಲ್ಲಿ ಸೋಲಿಸುವುದರ ಮೂಲಕ ಬ್ಯಾಂಟಮ್ ವೇಟ್ ವಿಭಾಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು. ಈ ಮೂಲಕ ಡ್ಯಾನಿಯಲ್ ಜಿಮೆನೆಜ್ ರವರು 17 ಸೆಕೆಂಡ್ಗಳ ದಾಖಲೆಯನ್ನು ಮುರಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ನಂತರ ಶತಕಗಳ ಅರ್ಧಶತಕ ಪೂರೈಸಿದ ಭಾರತದ ಆಟಗಾರ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ಒಟ್ಟು 318 ಪಂದ್ಯಗಳಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. 2010 ದಾನ ವಾಗ್ದಾನ ಅಭಿಯಾನಕ್ಕೆ ಚಾಲನೆ ನೀಡಿದವರು ಯಾರು? ಉತ್ತರ, ಬಿಲ್ ಗೇಟ್ಸ್ ದಂಪತಿ ಮತ್ತು ವಾರೆನ್ ಬಫೆಟ್. ವಿಶ್ವದ ಆರ್ಗರ್ಭ ಶ್ರೀಮಂತರು ತಮ್ಮ ಸಂಪತ್ತಿನ ಅರ್ಧಭಾಗವನ್ನು ದಾನ ಧರ್ಮ ಉದ್ದೇಶಕ್ಕಾಗಿ ನೀಡಲು ಬಯಸುವವರು ಈ ಜಾಲತಾಣಕ್ಕೆ ಸೇರ್ಪಡೆಯಾಗಬಹುದು. ಈ ಜಾಲತಾಣಕ್ಕೆ ಮೊದಲು ಸೇರ್ಪಡೆಯಾದ ಭಾರತೀಯ ವಿಪ್ರೋ ಅಧ್ಯಕ್ಷ ಅಜಿತ್ ಪ್ರೇಮ್ಜಿ ಹಾಗೂ 4ನೆಯವರು ಇನ್ಫೋಸಿಸ್ನ ಸಹಸ್ಥಾಪಕ ನಂದನ್ ಮತ್ತು ಅವರ ಪತ್ನಿ ನೀಲೇಖಣಿ. ವಿಶ್ವ ಶೌಚಾಲಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ನವೆಂಬರ್ 19. ಹಾಗೂ 2017 ವಿಶ್ವ ಶೌಚಾಲಯ ದಿನದ ಥೀಮ್ ಅಥವಾ ವಿಷಯ ಏನೆಂದರೆ ತ್ಯಾಜ್ಯ ನೀರು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ತಲಾ ಆದಾಯದ ಆಧಾರದ ಮೇಲೆ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು? ಉತ್ತರ,
ಕತಾರ್. ಕತಾರ್ನಲ್ಲಿ ಪ್ರತಿಯೊಬ್ಬರ ತಲಾ ಆದಾಯವು 81 ಲಕ್ಷ ರೂಪಾಯಿನಷ್ಟಿದೆ. ಹಾಗೂ ಕತಾರ್ ರಾಜಧಾನಿ ದೋಹಾ ಮತ್ತು ಕರೆನ್ಸಿ ಕತಾರ್ ರಿಯಾಲ್. ಸಾರ್ವತ್ರಿಕ ಮಕ್ಕಳ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ನವೆಂಬರ್ 20. ಹಾಗೂ ಸಾರ್ವತ್ರಿಕ ಮಕ್ಕಳ ದಿನಾಚರಣೆ 2017 ವಿಷಯ ಏನೆಂದರೆ ಮಕ್ಕಳು ಆವರಿಸಿಕೊಳ್ಳುತ್ತಿದ್ದಾರೆ, ಕಿಡ್ಸ್ ಟೇಕ್ ಓವರ್, ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಮಕ್ಕಳು ತಮ್ಮ ಪ್ರಾಬಲ್ಯತೆಯನ್ನು ತೋರುತ್ತಿದ್ದಾರೆ ಎಂದರ್ಥ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.